ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ತಿಂಡಿನೂ ಕೂಡ ಮುಗಿಸ್ಕೊಂಡೆ. ಹಾಗೆ ಮಧ್ಯಾಹ್ನದ ಲಂಚ್ನ ಹೇಗೆ ಪ್ರಿಪೇರ್ ಮಾಡ್ತೀನಿ, ನನ್ನ ಹಸ್ಬೆಂಡ್ಗೆ ಒಂದು ಪುಟ್ಟದಾಗಿ ಗಿಫ್ಟ್ ಕೂಡ ಕೊಡಿಸಿದೆ, ಅದೇನು ಅಂತ ಕೂಡ ಶೇರ್ ಮಾಡ್ತೀನಿ. ಹಾಗೆ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಮಸಾಲ ಪನ್ನೀರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ರಂಗೋಲಿ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ವೆದರ್ ಹೆಂಗಿತ್ತು ಅಂತಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಒಂದ್ಸರಿ ಬ್ಲೂಯಿಶ್ ಆಗಿ ಚೇಂಜ್ ಆಗ್ತಾ ಇತ್ತು, ಇನ್ನೊಂದ್ಸರಿ ಗೋಲ್ಡನ್ ಕಲರಾಗಿ ಚೇಂಜ್ ಆಗ್ತಾ ಇತ್ತು. ವೆದರೇ ಹಾಗಿತ್ತಾ ಇಲ್ಲ ಅಂತಂದರೆ ಮೊಬೈಲ್ ಕ್ಯಾಮ್ರಾದಲ್ಲಿ ಆ ರೀತಿ ಚೇಂಜ್ ಆಗ್ತಾ ಇತ್ತ ಅಂತ ಗೊತ್ತಿಲ್ಲ. ಆದರೆ ಒಂದ್ಸಾರಿ ಬ್ಲೂ ಕಲರ್ ಬರ್ತಾ ಇದ್ದರೆ ಇನ್ನೊಂದ್ಸಾರಿ ಗೋಲ್ಡನ್ ಕಲರ್, ಇನ್ನೊಂದ್ಸಾರಿ ನಾರ್ಮಲ್ ಆಗಿ ಬರ್ತಾ ಇತ್ತು. ನಾನು ರಂಗೋಲಿ ಹಾಕಿದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಮೂರು ಕಲರಲ್ಲಿ ಕಾಣಿಸ್ತಾ ಇತ್ತು. ಬ್ಲೂಯಿಶ್ ಆಗಿತ್ತಲ್ವ, ಅದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ರಂಗೋಲಿ ಎಲ್ಲ ಹಾಕಿದ ಮೇಲೆ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ, ನನಗೆ ಶಾಕ್ ಆಗೋಯಿತು, ಏನು ಈ ಥರ ಬಂದಿದೆ ಅಂತ. ನಿಮಗೂ ಹಾಗೆ ಅನ್ನಿಸ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ರಂಗೋಲಿನ ಕೂಡ ಹಾಕ್ತಾ ಇದ್ದೀನಿ. ಇವತ್ತು ಮಳೆ ಬರೋ ಥರ ಇತ್ತಲ್ವ, ಮಳೆ ಬಂದರೆ ಮತ್ತೆ ಸುಮ್ಮನೆ ರಂಗೋಲಿ ಎಲ್ಲ ಹೋಗಿಬಿಡತ್ತೆ ಅಂತ ಸಿಂಪಲಾಗೇ ರಂಗೋಲಿನ ಹಾಕ್ತಾ ಇದ್ದೀನಿ. ಈ ರಂಗೋಲಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಮೇಲ್ಗಡೆ ಹಾಕಿದ್ದೀನಲ್ವ ಚುಕ್ಕಿ ರಂಗೋಲಿ, ಆಲ್ಮೋಸ್ಟ್ ಅದು ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ಕೂಡ ಹಾಕ್ತಾರೆ ರಂಗೋಲಿನ. ನನಗಂತೂ ಈ ಥರ ಚುಕ್ಕಿ ರಂಗೋಲಿ ಬಾರ್ಡರ್ ರಂಗೋಲಿ ಹಾಕಿದ್ನಲ್ವ, ಅದು ಹಾಕೋದು ತುಂಬ ಅಂದರೆ ತುಂಬ ಇಷ್ಟ. ಆದರೆ ಸ್ವಲ್ಪ ದೊಡ್ಡ ಪ್ಲೇಸ್ ಇತ್ತು ಅಂತ ಅಂದರೆ ರಂಗೋಲಿ ಹಾಕೋದಕ್ಕೆ ಈ ಸುತ್ತಲೂ ಕೂಡ ಹಾಕ್ಬೋದಿತ್ತು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸೋದು. ಆದರೆ ಚಿಕ್ಕ ಜಾಗದಲ್ಲಿ ಇಷ್ಟು ಚಿಕ್ಕದಾಗಿ ರಂಗೋಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೇ ರೀತಿ ಹಾಕಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಸಾಂಬ್ರಾಣಿ ಥರ ಹಾಕ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಕರ್ಪೂರ, ಹಾಗೆ ಇಲ್ಲಿ ಬಿರಣಿ ಕೂಡ ಹಾಕಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಅಂದರೆ ಬೆರಣೆ ಎಲ್ಲ ಸುಡೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಎರಡು ಲವಂಗ, ಒಂದು ಈ ಬೇ ಲೀಫ್ ಅಂತಾರಲ್ವ ಪುಲಾವ್ ಎಲೆ, ಅದನ್ನು ಹಾಕಿ ಅದಾದ ನಂತರ ಅದಕ್ಕೆ ಸಾಂಬ್ರಾಣಿ ಹಾಕಿ ಸ್ವಲ್ಪ ಬಿಳಿ ಸಾಸಿವೆ ಬರುತ್ತಲ್ವ ಅದನ್ನು ಹಾಕಿ ಸಿಡಿಸ್ಕೊಂಡು ಅದರಲ್ಲಿ ಬರುವಂತಹ ಹೊಗೆನೆಲ್ಲ ಈ ರೀತಿ ಮನೆಗೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದರಿಂದ ಪಾಸಿಟಿವ್ ಎನರ್ಜಿ ಥರ ಅನಿಸುತ್ತೆ, ಆ ಫೀಲೇ ಒಂಥರ ಚೆನ್ನಾಗಿರುತ್ತೆ ಸಾಂಬ್ರಾಣಿ ಎಲ್ಲ ಹಾಕಿದಾಗ. ಮನೆಯಲ್ಲಿ ಧೂಪ ಎಲ್ಲ ಹಾಕ್ತಾ ಇರ್ತೀವಿ ಅಂದರೆ ಈ ಧೂಪ್ ಸ್ಟಿಕ್ ಬರುತ್ತಲ್ವ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ವ, ಅದನ್ನು ಹಚ್ತಾ ಇರ್ತೀವಿ. ವಾರಕ್ಕೆ ಒಂದ್ಸಾರಿ ಅಥವಾ ಎರಡು ಸಾರಿ ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಪಾಸಿಟಿವ್ ಎನರ್ಜಿಯಿಂದ ಕೂಡಿರುತ್ತೆ ಮನೆ ಅಂತ. ಹಾಗೆ ಇಲ್ಲಿ ಈ ಲ್ಯಾಂಪ್ಗೆ ಸ್ವಲ್ಪ ಕ್ಯಾಂಡಲ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಈ ಜಾಸ್ಮಿನ್ ಎಸೆನ್ಸ್ನ ಹಾಕ್ತಾ ಇದ್ದೀನಿ, ಅಂದರೆ ಆಯಿಲ್ ಬರುತ್ತಲ್ವ ಫ್ರೇಗ್ರೆನ್ಸ್ ಆಯಿಲ್, ಅದನ್ನು. ಮನೆ ತುಂಬ ಅಂದರೆ ತುಂಬಾ ಪಾಸಿಟಿವ್ ಆಗಿರುತ್ತೆ, ಒಳ್ಳೆ ಸುವಾಸನೆ ಬರ್ತಾ ಇದ್ರೆ ಅದಕ್ಕಿಂತ ಪಾಸಿಟಿವ್ ಇನ್ನೇನಿರುತ್ತೆ ಅಲ್ವಾ. ಗಂಧದ ಕಡ್ಡಿ ಸ್ಮೆಲ್ ಬರ್ತಾ ಇರುತ್ತೆ, ಸಾಂಬ್ರಾಣಿ ಸ್ಮೆಲ್ ಆಗಿರ್ಬೋದು, ಹಾಗೆಯೇ ಈ ಲ್ಯಾಂಪ್ ಸ್ಮೆಲ್ ಆಗಿರ್ಬೋದು, ಮನಸ್ಸಿಗೇನೋ ಒಂಥರ ಹಿತ ಅನ್ನಿಸ್ತಾ ಇರುತ್ತೆ. ಹಾಗೆಯೇ ಈ ರೀತಿ ಒಂದು ಹಿತ್ತಾಳೆ ಪಾತ್ರೆಗೆ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ರೋಸ್ ಪೆಟಲ್ಸ್ನೆಲ್ಲ ಬಿಡಿಸಿ ಹಾಕಿ ಹಾಗೆಯೇ ಸ್ವಲ್ಪ ಈ ರೀತಿ ಫ್ಲವರ್ಸ್ನೆಲ್ಲ ಹಾಕಿ ಇಟ್ಟರೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಅರಳಿರುವಂಥ ಹೂಗಳನ್ನ ನೋಡಿದ್ರೆ ನಮ್ಮ ಮುಖದಲ್ಲಿ ಒಂದು ಸ್ಮೈಲ್ ರೀತಿ ಬರುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಇಟ್ಕೊಂಡ್ರೆ ನಮ್ಮ ಮನಸ್ಸಿಗೂ ಏನೋ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ, ಪಾಸಿಟಿವ್ ಎನರ್ಜಿಯಿಂದ ಕೂಡಿರುತ್ತೆ, ನೋಡೋದಕ್ಕೂ ಕೂಡ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡಿಕೊಂಡು ಹಾಲ್ನಲ್ಲಿ ಇಟ್ಕೊಂಡಿರ್ತೀನಿ. ಇನ್ನು ಮಲ್ಲಿಗೆ ಹೂ ಹಾಕ್ಕೊಂಡ್ರೆ ನಾವು ಈ ಕ್ಯಾಂಡಲ್ನೆಲ್ಲ ಹಾಕಿ ಹಚ್ಚಿದೀವಲ್ವ, ಅದೆಲ್ಲ ಬೇಡವೇ ಬೇಡ, ಅದರಲ್ಲೇ ಚೆನ್ನಾಗಿರುವಂಥ ಸುಗಂಧ ಬರ್ತಾ ಇರುತ್ತಲ್ವ. ಈ ಎಕ್ಸ್ಟ್ರಾ ಎಸೆನ್ಸ್ ಆಯಿಲ್ ಏನೂ ಬೇಕಾಗಿರೋದಿಲ್ಲ, ನೀರಿನಲ್ಲಿ ಹಾಕಿ ಇಟ್ಟರೆ ಅದೇ ಒಂದು ಸುವಾಸನೆ ಭರಿತವಾಗಿರುತ್ತೆ, ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಅದು ನೋಡೋದಕ್ಕೂ ಕೂಡ ತುಂಬಾ ಖುಷಿಯಾಗಿರುತ್ತೆ. ಹಾಗೆಯೇ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಕೂಡ ವಾಶ್ ಮಾಡೋದಕ್ಕೆ ಹಾಕಿದೆ, ಅದನ್ನು ಕೂಡ ಮೇಲ್ಗಡೆ ಹೋಗಿ ಹಾಕಿ ಬಂದು ನನ್ನ ಡೈಲಿ ರುಟೀನ್ ಇರುತ್ತಲ್ವ ಎಡಿಟಿಂಗ್ ಮತ್ತು ವಾಯ್ಸ್ ಓವರ್ ಕೊಡೋದು ಮತ್ತು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋದು, ನಂದೇನಾದರೂ ಪುಸ್ತಕ ಓದೋದಿದ್ರೆ ಬರೆಯೋದಿದ್ರೆ ಅದನ್ನೆಲ್ಲ ಮುಗಿಸ್ಕೋತೀನಿ. ಹಾಗೆ ಇಲ್ಲಿ ಲಂಚ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಇವತ್ತಿನ ಅಡುಗೆ ಕೋಸಂಬರಿ, ಬಾಳೆಕಾಯಿ ಪೆಪ್ಪರ್ ಫ್ರೈ, ಹಾಗೆ ಸ್ವಲ್ಪ ಬೆಲ್ದನ, ಅನ್ನ ಮತ್ತು ಸಾಂಬಾರ್ ಮಜ್ಜಿಗೆ, ಇದಾಗಿರುತ್ತೆ ಇವತ್ತಿನ ಲಂಚ್. ಇದನ್ನು ಯಾವ ರೀತಿ ಫಾಸ್ಟಾಗಿ ಪ್ರಿಪೇರ್ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಅನ್ನನ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡು ಕಳಸದ ಅಕ್ಕಿನ ಬಳಸ್ಕೊಂಡು ಇಲ್ಲಿ ಬೆಲ್ದನ್ನ ಮಾಡ್ಕೋತಾ ಇದ್ದೀನಿ. ಇದು ಸ್ವೀಟ್ ಪೊಂಗಲ್ ಅಲ್ಲ, ಪ್ಲೇನ್ ಬೆಲ್ದನ್ನ ಮಾತ್ರ. ಕಳಸದ ಅಕ್ಕಿನ ಒಂದು ಪಾತ್ರೆಗೆ ಹಾಕಿ ಅದನ್ನು ತೊಳೆದಿಟ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಬೇಯೋದಕ್ಕೆ ಇಟ್ಕೋತೀನಿ. ಅದು ಬೇಯೋಷ್ಟರಲ್ಲಿ ಒಂದು ಕಡೆ ಅನ್ನ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಬೆಲ್ದನ್ನ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಂಬಾರ್ಗೆ ಹಸಿರುಕಾಳು ಮತ್ತು ತರಕಾರಿನೆಲ್ಲ ಹಾಕಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಒಂದು ಕುಕ್ಕರ್ಗೆ ಹೆಸರುಕಾಳನ್ನು ಹಾಕಿ ಚೆನ್ನಾಗಿ ಅದನ್ನು ಎರಡರಿಂದ ಮೂರು ಸಾರಿ ವಾಶ್ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ನೀರನ್ನು ಹಾಕಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ.
ಹಾಗೆ ಅದು ಸ್ವಲ್ಪ ನೆನೆತಾ ಇರಲಿ. ಅಷ್ಟರಲ್ಲಿ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪಾತ್ರೆಗೆ ಬೇಕಾಗಿರುವಂಥ ತರಕಾರಿನೆಲ್ಲ ಹಾಕಿ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಇಟ್ಟು ಅದಾದ ನಂತರ ಕಟ್ ಮಾಡ್ಕೋತೀನಿ. ಇಲ್ಲಿ ಬದನೆಕಾಯಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಸಾಂಬಾರ್. ನಮ್ಮ ಮನೆಯಲ್ಲಿ ಮಸಾಲೆ ರುಬ್ಬಿ ಮಾಡ್ಕೊಳ್ಳೋ ಸಾಂಬಾರ್ಗಿಂತ ಈ ರೀತಿ ತರಕಾರಿ ಕಾಳು ಎಲ್ಲ ಹಾಕಿ ಪ್ಲೈನಾಗಿ ಮಸಾಲೆನ ಹಾಕ್ತೇನೆ ಮಾಡ್ಕೊಳ್ಳುವಂಥ ಸಾಂಬಾರ್ ತುಂಬ ಇಷ್ಟ ಆಗುತ್ತೆ. ಮಸಾಲೆ ಎಲ್ಲ ರುಬ್ಬಿದ್ರೆ ಸಾಂಬಾರ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೂ ಕೂಡ ಆಗಿ ಸಾಯಂಕಾಲ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಆಗಿ ಖಾಲಿ ಆಗಿಬಿಡುತ್ತೆ. ಮಸಾಲೆ ರುಬ್ಬಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಉಳಿಯುತ್ತೆ, ನಾಳೆಗೂ ಕೂಡ ಉಳಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮಸಾಲೆನ ಹಾಕ್ತೇನೆ ಈ ರೀತಿ ಸಾಂಬಾರನ್ನ ಮಾಡ್ಕೊಳ್ಳೋದು. ಇವಾಗ ಬದನೆಕಾಯಿನ ಸ್ವಲ್ಪ ದೊಡ್ಡ ಹೋಳುಗಳಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೀನ್ಸ್ ಕೂಡ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳೋದು. ಹಾಗೆ ಕ್ಯಾರೆಟ್ನು ಕೂಡ ಸ್ವಲ್ಪ ದಪ್ಪದಾಗೇ ಕಟ್ ಮಾಡಿ ಸೇರಿಸ್ಕೊತೀನಿ. ಕೆಲವೊಂದು ಸಾರಿ ಕಾಳು ಮತ್ತು ತರಕಾರಿ ಎಲ್ಲ ಜಾಸ್ತಿ ಬೆಂದೋದಾಗ ಅದು ಗಟ್ಟಿಯಾಗಿಬಿಡತ್ತೆ. ಎಲ್ಲ ಮ್ಯಾಶ್ ಆದಾಗ ಗಟ್ಟಿಯಾದರೆ ಸಾಂಬಾರ್ಗೆ ನಾವು ಜಾಸ್ತಿ ನೀರನ್ನು ಹಾಕ್ತೀವಿ, ಸಾಂಬಾರ್ ಜಾಸ್ತಿ ಆಗಿಬಿಡತ್ತೆ. ಅದಕ್ಕೋಸ್ಕರ ಈ ರೀತಿ ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ತಿನ್ನೋ ಥರನೂ ಕೂಡ ಇರುತ್ತೆ, ಸಾಂಬಾರ್ ಗಟ್ಟಿಯಾಗೋದಿಲ್ಲ. ಆವಾಗ ನಾವು ನೀರನ್ನು ಹಾಕಿ ಹೆಚ್ಚಿಗೆ ಮಾಡೋ ಅಗತ್ಯನೂ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ಈ ರೀತಿ ಹೆಲ್ಪ್ ಆಗುತ್ತೆ ನಮಗೆ. ನಿಮಗೇನಾದರೂ ಜಾಸ್ತಿ ಸಾಂಬಾರ್ ಬೇಕು ಅಂದಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮ್ಯಾಶ್ ಆಗೋ ಥರ ಮಾಡಿಕೊಂಡ್ರೆ ಸಾಂಬಾರ್ ಜಾಸ್ತಿ ಆಗುತ್ತೆ, ರುಬ್ಕೊಳ್ಳೋ ಅಗತ್ಯ ಕೂಡ ಇರೋದಿಲ್ಲ, ಅಂದರೆ ಮಸಾಲೆ ರುಬ್ಬಿ ಹಾಕ್ಕೊಳ್ಳೋ ಅಗತ್ಯ ಕೂಡ ಇರೋದಿಲ್ಲ. ಇದೇ ಚೆನ್ನಾಗಿ ಮ್ಯಾಶ್ ಆಗಿರುತ್ತಲ್ವ, ಸಾಂಬಾರ್ ಗಟ್ಟಿ ಬಂದ್ಬಿಡತ್ತೆ. ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು 2-3 ವಿಷಲಷ್ಟು ಕೂಗಿಸ್ಕೋತೀನಿ. ಈ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಸೈಡಲ್ಲಿ ಅನ್ನ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ರೆಡಿಯಾಗಿರುತ್ತೆ. ಹಾಗೆ ಇಲ್ಲಿ ಸಾಂಬಾರ್ಗೂ ಕೂಡ ಕೂಗೋದಕ್ಕೆ ಇಟ್ಕೊಂಡೆ. ಹಾಗೆ ಸ್ವಲ್ಪ ನಿಂಬೆಹಣ್ಣು ಬೇಕಾಗಿತ್ತು, ಅದಕ್ಕೋಸ್ಕರ ಇಲ್ಲಿ ಜೆಪ್ಟೋಯಿಂದ ಸ್ವಲ್ಪ ಆರ್ಡರ್ ಮಾಡಿಕೊಂಡಿದ್ದೆ. ಹಾಲು ಕೂಡ ಖಾಲಿ ಆಗಿತ್ತು, ಹಾಲು ನಿಂಬೆಹಣ್ಣು ಮತ್ತು ಎರಡು ತರಹದ ಚಿಪ್ಸ್ನು ಕೂಡ ತರಿಸ್ಕೊಂಡಿದ್ದೆ. ಹಾಲು ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿತ್ತು, ಅದಕ್ಕೋಸ್ಕರ ಸ್ಪೆಷಲ್ ಹಾಲನ್ನೇ ತರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಿಂಬೆಹಣ್ಣು, 6 ನಿಂಬೆಹಣ್ಣು ಬಂದಿದೆ, 50 ರೂಪಾಯಿ ಅಂತ ಅನಿಸುತ್ತೆ. ಇವತ್ತು ಹೊರಗಡೆ ಮಾರ್ಕೊಂಡು ಬರ್ತಾರಲ್ವಾ, ಆ ಥರ ಬಂದಿರಲಿಲ್ಲ, ಸೊ ಹಾಗಾಗಿ ಆನ್ಲೈನಿಂದಾನೇ ತರಿಸ್ಕೊಂಡಿದ್ದೆ. ಅದನ್ನೆಲ್ಲ ಎತ್ತಿಟ್ಕೊಂಡು ಇಲ್ಲಿ ಸೈಡಲ್ಲಿ ಬೆಲ್ಲನ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ಬೇಯೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ಬೆಂದಿರುತ್ತೆ. ಈ ಹಂತದಲ್ಲಿ ಇದಕ್ಕೆ ಬೆಲ್ಲನ ಹಾಕೋತಾ ಇದ್ದೀನಿ. ಇದನ್ನು ಕರಗಿಸ್ಕೊಂಡೇನು ಸೇರಿಸ್ಕೊಂಡಿಲ್ಲ, ಬೆಲ್ಲ ಕ್ಲೀನಾಗೇ ಇತ್ತು, ಆಲ್ರೆಡಿ ಒಂದು ಸಾರಿ ಚೆಕ್ ಮಾಡಿದ್ದೆ. ಸೊ ಹಾಗಾಗಿ ಹಾಗೆಯೇ ಡೈರೆಕ್ಟಾಗಿ ಹಾಕಿ ಮತ್ತೆ ಅದನ್ನು ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇರ್ತೀನಿ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಈ ಕಾಳು ಮತ್ತು ತರಕಾರಿನ ಕೂಗೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಕೂಗ್ತು. ಹಾಗೆ ಸಾಂಬಾರ್ಗೆ ಬೇಕಾಗಿರುವಂಥದ್ದು, ಹಾಗೆಯೇ ಬಾಳೆಕಾಯಿ ಪೆಪ್ಪರ್ ಫ್ರೈಗೆ ಬೇಕಾಗಿರುವಂಥ ತರಕಾರಿ, ಒಗ್ಗರಣೆಗೆ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ಕೋತಾ ಇರ್ತೀನಿ. ಕುಕ್ಕರ್ ಕೂಲ್ ಆಗಬೇಕಲ್ವಾ ಆ ಟೈಮ್ನಲ್ಲಿ. ಇಲ್ಲಿ ಈರುಳ್ಳಿ, ಟೊಮ್ಯಾಟೊ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಈರುಳ್ಳಿ ಸಾಂಬಾರ್ಗೂ ಕೂಡ ಆಗುತ್ತೆ, ಹಾಗೆ ಬಾಳೆಕಾಯಿ ಪೆಪ್ಪರ್ ಫ್ರೈಗೂ ಕೂಡ ಆಗುತ್ತೆ. ಇನ್ನು ಟೊಮ್ಯಾಟೊ ಏನಿದೆ ಅದು ಸಾಂಬಾರ್ಗೆ ಹಾಕ್ಕೊಳ್ಳೋದಕ್ಕೆ ಅಂತ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಚಾಪಿಂಗ್ ಬೋರ್ಡ್ ಕೂಡ ನಮಗೆ ಖಾಲಿ ಇರುತ್ತೆ, ಆವಾಗ ಬೇರೆ ತರಕಾರಿ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಯಾವುದಾದ್ರೂ ಒಂದೇ ಒಂದು ಐಟಮ್ ಮಾಡ್ತಾ ಇದ್ದೆ ಅಂತಂದರೆ ಈ ರೀತಿ ಪ್ಲೇಟ್ಗೆಲ್ಲ ಹಾಕ್ಕೊಳ್ಳೋದಿಲ್ಲ, ಡೈರೆಕ್ಟಾಗಿ ಚಾಪಿಂಗ್ ಬೋರ್ಡ್ನಲ್ಲೇ ಕಟ್ ಮಾಡಿ ಇಟ್ಕೊಂಡಿರ್ತೀನಿ, ಎಲ್ಲನೂ 1x1 ಅಂತ ಡೈರೆಕ್ಟಾಗಿ ಅಡುಗೆಗೆ ಯೂಸ್ ಮಾಡ್ಕೊಳ್ಳೋದು. ಬಟ್ ಇವಾಗ ಬಾಳೆಕಾಯಿನ ಕೂಡ ಕಟ್ ಮಾಡ್ಕೋಬೇಕಾಗಿತ್ತು, ಈ ಸಿಪ್ಪೆ ಎಲ್ಲ ತೆಗಿಬೇಕಲ್ವ, ಸೊ ಹಾಗಾಗಿ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡು ಅದಾದ ನಂತರ ಇಲ್ಲಿ ಚಾಪಿಂಗ್ ಬೋರ್ಡ್ನಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಬಾಳೆಕಾಯಿನ ಸಿಪ್ಪೆ ತೆಗೆದು ಇದನ್ನು ಸಣ್ಣ ಸಣ್ಣದಾಗಿ, ಅಂದರೆ ತೀರಾ ಸಣ್ಣ ಸಣ್ಣದಾಗಿಯೂ ಕೂಡ ಇಲ್ಲ, ತೀರಾ ನಾವು ಹುಳಿ ಮಾಡ್ತೀವಲ್ವ ಅದಕ್ಕೆ ಕಟ್ ಮಾಡ್ಕೋತೀವಲ್ವ ಆ ಥರ ದಪ್ಪದಾಗಿಯೂ ಕೂಡ ಇಲ್ಲ, ಮೀಡಿಯಮಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ನೀರನ್ನು ಹಾಕಿ ಈ ಕಟ್ ಮಾಡಿಟ್ಕೊಂಡಿರುವಂಥ ಬಾಳೆಕಾಯಿನ ಹಾಕಿ ಚೆನ್ನಾಗಿ ಅದನ್ನು ಈ ರೀತಿ ಬಿಡಿಸ್ಕೋತಾ ಇದ್ದೀನಿ. ಇಲ್ಲಾಂದರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಎಲ್ಲ ಕೂಡ ನೀರಿನಲ್ಲಿ ಮುಳುಗಬೇಕು, ಆ ರೀತಿ ನೋಡಿಕೊಂಡು ನೀರಿನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಮತ್ತೆ ಚಾಪಿಂಗ್ ಬೋರ್ಡ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಾಳೆಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಕಪ್ಪಗಾಗ್ಬಿಡುತ್ತೆ, ಅದಕ್ಕೋಸ್ಕರ ಇನ್ನೊಂದು ಸಾರಿ ಚೆನ್ನಾಗಿ ತೊಳೆದಿಟ್ಕೊಂಡು ಕೋಸಂಬರಿಗೆ ಬೇಕಾಗಿರುವಂತಹ ಸೌತೆಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಬೆಲ್ದನಕ್ಕೆ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ, ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರುವಂಥ ಬೆಲ್ದನ ರೆಡಿಯಾಗಿರುತ್ತೆ. ಸಾಂಬಾರ್ಗೆ ಕೂಗೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ಕೂಗಿರುತ್ತೆ. ಅದ್ರ ಪ್ರೆಷರ್ ಎಲ್ಲ ಹೋಗೋಷ್ಟರಲ್ಲಿ ಇಲ್ಲಿ ಬಾಳೆಕಾಯಿ ಪೆಪ್ಪರ್ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆನ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಕುಟಾಣಿಗೆ
ಕಾಳು ಮೆಣಸಿನ ಹಾಕಿ ಇದನ್ನು ಸ್ವಲ್ಪ ನೈಸ್ಗೇನೆ ಕುಟ್ಟಿ ಪುಡಿ ಮಾಡ್ಕೋಬೇಕು. ಹಾಗೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಏನೂ ಇಲ್ಲ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗತ್ತೆ. ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಹಾಗೆ ಇಲ್ಲಿ ಕಟ್ ಮಾಡಿ ನೀರಿನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಬಾಳೆಕಾಯಿ, ಅದನ್ನು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಸ್ವಲ್ಪನೂ ಕೂಡ ಕಪ್ಪಾಗಿಲ್ಲ. ಈ ರೀತಿ ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡ್ರೆ ಬೇಯೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ತುಂಬ ಜಾಸ್ತಿ ದಪ್ಪ ಕಟ್ ಮಾಡಿಕೊಂಡ್ರೆ ಬೇಯೋದಿಲ್ಲ, ಅದಕ್ಕೋಸ್ಕರ ಈ ರೀತಿ ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕು. ಇದನ್ನು ಸೆಪ್ರೇಟ್ ಆಗಿ ಬೇಯಿಸ್ಕೊಂಡು ಸೇರಿಸ್ಕೊಳ್ಳೋ ಅಗತ್ಯ ಏನೂ ಇಲ್ಲ, ಡೈರೆಕ್ಟ್ ಆಗಿ ಒಗ್ಗರಣೆಗೆ ಹಾಕ್ಕೋಬಹುದು. ಈ ಬಾಳೆಕಾಯಿನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋತಾ ಇರ್ತೀನಿ. ಅಷ್ಟರಲ್ಲಿ ಈ ಕಾಳು ಮೆಣಸು ಏನಿತ್ತು ಅದನ್ನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಅಷ್ಟರಲ್ಲಿ ಬಾಳೆಕಾಯಿನ ಬೇಯೋದಿಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ಬೆಂದಿರತ್ತೆ. ಇದಕ್ಕೆ ಸ್ವಲ್ಪನೂ ಕೂಡ ನೀರನ್ನು ಹಾಕಿಲ್ಲ, ಇದನ್ನು ಎಣ್ಣೆನಲ್ಲಿನೇ ಬೇಯಿಸ್ಕೋಬೇಕು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸಿದ್ದೀನಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬಾಳೆಕಾಯಿನ ಒಂದು ತಿನ್ ನೋಡಿದ್ರೆ ಮುಕ್ಕಲ್ ಭಾಗದಷ್ಟು ಬೆಂದಿರಬೇಕು. ಅಲ್ಲಿ ತನಕ ಅದನ್ನು ಎಣ್ಣೆನಲ್ಲಿನೇ ಬೇಯಿಸ್ಕೊಂಡು ನಂತರ ಪುಡಿ ಮಾಡಿ ಇಟ್ಕೊಂಡಿರುವಂಥ ಕಾಳು ಮೆಣಸಿನ ಪುಡಿನ ಹಾಕಿ ಮತ್ತೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಅದನ್ನು ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಬಾಳೆಕಾಯಿ ಪೆಪ್ಪರ್ ಫ್ರೈ ರೆಡಿ ಆಗಿರುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಬೇರೆ ಥರ ಏನಾದರೂ ಬಾಳೆಕಾಯಿ ರೆಸಿಪಿನ ಟ್ರೈ ಮಾಡಿದರೆ ಈ ರೀತಿ ಸೈಡ್ ಡಿಶ್ ಆಗಿ ಟ್ರೈ ಮಾಡಿ, ತುಂಬ ಸಿಂಪಲ್ ಮಾಡ್ಕೊಳ್ಳೋದು, 10 ನಿಮಿಷದಲ್ಲೆಲ್ಲ ರೆಡಿಯಾಗೋಗ್ಬಿಡತ್ತೆ. ಹಾಗೆ ಸಾಂಬಾರ್ಗೆ ಕೂಗೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಗಿ ಪ್ರೆಷರ್ ಕೂಡ ಇಳಿದಿತ್ತು. ಅದನ್ನು ಚೆನ್ನಾಗಿ ಈ ರೀತಿ ಒಂದು ಸಾರಿ ಚೆನ್ನಾಗಿ ತಿರುಗಿಸ್ಕೊಂಡು ಅದಾದ ನಂತರ ಸ್ವಲ್ಪ ನೀರು, ಸಾಂಬಾರ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋತಾ ಇರೋದು. ಇದು ಕುದಿಯೋಷ್ಟರಲ್ಲಿ ಇಲ್ಲಿ ಸೈಡಲ್ಲಿ ಕೋಸಂಬರಿ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಈ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ, 1-2 ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೂ ಕೂಡ ಸಾಕಾಗತ್ತೆ. ಆದರೆ ನಾನು ಬೆಳಿಗ್ಗೆ ನೆನೆಸಿಟ್ಕೊಂಡಿದ್ದೆ ಇನ್ ಕೇಸ್ ಮರೆತೋಗ್ಬಿಟ್ರೆ ಅಂತ. ಅದನ್ನು ಇನ್ನೊಮ್ಮೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಸೌತೆಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತುರ್ದಿಟ್ಕೊಂಡಿರುವಂಥ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ನಿಂಬೆಹಣ್ಣಿನ ರಸಾನ ಹಿಂಡ್ಕೋಬೇಕು. ನಿಮಗೆ ಹಸಿಮೆಣಸಿನಕಾಯಿ ಬೇಡ ಅಂತಂದರೆ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಕೂಡ ಸೇರಿಸ್ಕೋಬೋದು. ಆದರೆ ಮಧ್ಯದಲ್ಲಿ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ನಿಂಬೆಹಣ್ಣಿನ ರಸ ಹಾಕ್ಕೊಂಡಿರ್ತೀವಲ್ವ, ಅದೆಲ್ಲ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೋಬೇಕು. ಆ ರೀತಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ಪುಟ್ಟದಾಗಿರುವಂಥ ಒಗ್ಗರಣೆನ ಕೊಟ್ಕೋತಾ ಇದ್ದೀನಿ. ಒಂದು ಪ್ಯಾನ್ಗೆ 1/4 ಸ್ಪೂನಷ್ಟು ಎಣ್ಣೆ, ಅದು ಕಾದಾದ ನಂತರ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿನ ಹಾಕಿ ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಂಡು ಒಗ್ಗರಣೆನ ಕೊಟ್ಕೊಂಡು ಈ ಕೋಸಂಬರಿ ಒಳಗಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಾನು ಸಾಂಬಾರ್ಗೆ ಒಗ್ಗರಣೆನ ಇದೇ ಪಾತ್ರೆನಲ್ಲೇ ಕೊಟ್ಕೋತೀನಿ. ಸೊ ಹಾಗಾಗಿ ದೊಡ್ಡ ಪಾತ್ರೆನಲ್ಲೇ ಈ ಕೋಸಂಬರಿಗೂ ಕೂಡ ಒಗ್ಗರಣೆನ ಸೇರಿಸ್ಕೋತಾ ಇದ್ದೀನಿ. ಒಗ್ಗರಣೆನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರುವಂಥ ಕೋಸಂಬರಿ ರೆಡಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿ ಆಗಿರುತ್ತೆ. ಬೇಕಿದ್ರೆ ಒಂದ್ಸಾರಿ ಟ್ರೈ ಮಾಡಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಸೌತೆಕಾಯಿ ಕೋಸಂಬರಿ. ಹಾಗೆ ಈ ಸಾಂಬಾರ್ಗೆ ಒಗ್ಗರಣೆ ಕೊಟ್ಕೋಬೇಕಲ್ವ, ಅದಕ್ಕೂ ಕೂಡ ಅದೇ ಪಾತ್ರೆಗೇ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆ, ಹಾಗೆ ಕ್ರಶ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನಕಾಯಿ, ಹಾಗೆ ಈರುಳ್ಳಿನ ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಟೊಮ್ಯಾಟೋನ ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ. ಮಧ್ಯದಲ್ಲಿ ಸ್ವಲ್ಪ ಹಿಂಗನ್ನು ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮ್ಯಾಟೋನ ಬೇಯುವಾಗಲೂ ಕೂಡ ಹಾಕ್ಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಒಗ್ಗರಣೆ ಕೊಟ್ಕೋತೀವಲ್ವ, ಈ ಹಂತದಲ್ಲೂ ಕೂಡ ಟೊಮ್ಯಾಟೋನ ಸೇರಿಸ್ಕೊಂಡು ಫ್ರೈ ಮಾಡಿ ಕೂಡ ಸೇರಿಸ್ಕೋಬೋದು. ಎರಡೂ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕೆಲವೊಂದ್ಸಾರಿ ಬೇಯೋದಕ್ಕೂ ಕೂಡ ಹಾಕ್ಕೊಂಡಿರ್ತೀನಿ, ಕೆಲವೊಂದ್ಸಾರಿ ಈ ರೀತಿ ಒಗ್ಗರಣೆಗೆ ಟೊಮ್ಯಾಟೋನ ಹಾಕಿ ಈ ರೀತಿ ಸೇರಿಸ್ಕೋತೀನಿ. ಎರಡೂ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋದು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಸಾಂಬಾರ್ ಕೂಡ ರೆಡಿಯಾಗಿರುತ್ತೆ. ಹಾಗೆ ಇವಾಗ ಈ ಸ್ಟೌನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಹಾಗೇ ಒಬ್ಬರು ಕೇಳಿದ್ರಿ, ನಿಮ್ಮ ಸ್ಟೌ ಮತ್ತು ಕೌಂಟರ್ ಟಾಪ್ ಎಲ್ಲ ಪಳ ಪಳ ಅಂತ ಹೊಳಿತಾ ಇರತ್ತೆ, ಯಾವ ಲಿಕ್ವಿಡ್ ಹಾಕಿ ಕ್ಲೀನ್ ಮಾಡ್ಕೋತೀರಾ ಅಂತ. ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ಕೌಂಟರ್ ಟಾಪ್ನ ಲಿಕ್ವಿಡ್ನ ಹಾಕಿ ಕ್ಲೀನ್ ಮಾಡಿರ್ತೀನಿ. ಇನ್ನು ಸ್ಟೌ ಮಾತ್ರ ನೈಟ್ ಟೈಮ್ ಒಂದು ಲಿಕ್ವಿಡ್ನ ಹಾಕಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಜಾಸ್ತಿ ಲಿಕ್ವಿಡ್ ಎಲ್ಲ ಬಳಸ್ಕೊಳ್ಳೋದಿಲ್ಲ. ನಾರ್ಮಲ್ ಆಗಿ ವಿಮ್ ಲಿಕ್ವಿಡ್ ಬರುತ್ತಲ್ವ, ಅದಕ್ಕೇ ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಹಾಗೆ ಬೇಕು ಅಂದಾಗ ಸ್ಪ್ರೇ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು.
ಆ ವಿಮ್ಜೆಲ್ಗೆ ಸ್ವಲ್ಪ ನೀರು ನಿಂಬೆಹಣ್ಣಿನ ರಸನ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಹಾಗೆ ಇನ್ನು ಸ್ಟೌವ್ ನೋಡ್ತಾ ಇರ್ಬೋದು, ಅಡುಗೆ ಮಾಡ್ಕೊಂಡಿದ್ದು ಅವಾಗಿಂದ ಅವಾಗ್ಲೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ, ಹಾಗಾಗಿ ಸ್ಟೌವ್ ಆಗಿರ್ಬೋದು ಕೌಂಟರ್ ಟಾಪ್ ಆಗಿರ್ಬೋದು ನೀಟಾಗಿ ಕಾಣಿಸ್ತಾ ಇರುತ್ತೆ. ಇವಾಗ ಎಲ್ಲ ಅಡುಗೆ ಕೂಡ ರೆಡಿಯಾಗಿದೆ, ಊಟನ ಬಡಿಸ್ಕೋತಾ ಇದ್ದೀನಿ. ಬಿಸಿ ಬಿಸಿ ಆಗಿರುವಂತಹ ಅನ್ನ, ಹಾಗೆ ಟೇಸ್ಟಿ ಆಗಿರುವಂತಹ ಸೌತೆಕಾಯಿ ಕೋಸಂಬರಿ, ಬಾಳೆಕಾಯಿ ಪೆಪ್ಪರ್ ಫ್ರೈ, ಹಾಗೆ ಸ್ವಲ್ಪ ಬೆಲ್ದನ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಸರ್ವ್ ಮಾಡ್ಕೋತೀನಿ. ಮಧ್ಯದಲ್ಲಿ ಸ್ವೀಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ. ಹಾಗೆಯೇ ಸೈಡಲ್ಲಿ ಸ್ವಲ್ಪ ಉಪ್ಪಿನಕಾಯಿ, ಬಿಸಿ ಬಿಸಿ ಆಗಿರುವಂತಹ ಹಸಿರು ಕಾಳು ತರಕಾರಿ ಸಾಂಬಾರ್, ಹಾಗೆ ಸ್ವಲ್ಪ ನೀರು ಮಜ್ಜಿಗೆ. ಇವತ್ತು ನೀರು ಮಜ್ಜಿಗೆಗೆ ಯಾವುದೇ ಥರ ಮಸಾಲೆ ಅಥವಾ ಪೌಡರ್ ಏನೂ ಹಾಕ್ಕೊಂಡಿಲ್ಲ, ಪ್ಲೇನ್ ಆಗಿ ಉಪ್ಪನ್ನು ಹಾಕಿ ಮಜ್ಜಿಗೆನ ಮಾಡ್ಕೊಂಡಿರೋದು ಅಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡೆ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಈ ರೀತಿ ಫಾಸ್ಟಾಗಿ ಅಡುಗೆನ ಮಾಡ್ಕೋಬೋದು. ಹಾಗೆ ನನ್ನ ಹಸ್ಬೆಂಡ್ಗೆ ಒಂದು ಗಿಫ್ಟ್ನ ತರಿಸಿದ್ದೆ, ಸ್ಮಾರ್ಟ್ ವಾಚ್. ಅದು ಅವ್ರಿಗೆ ತುಂಬ ಇಷ್ಟ ಆಯಿತು, ಮೊದಲಿಂದನೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರು. ಸೊ ಹಾಗಾಗಿ ನಾನೇ ಕೊಡ್ಸೋಣ ಅಂತ ಇಲ್ಲಿ ತರಿಸಿದ್ದೀನಿ. ಟೈಟನ್ ಅವ್ರದ್ದು ಇದು ಸ್ಮಾರ್ಟ್ ವಾಚ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲುಕ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂಥರ ರೌಂಡ್ ಶೇಪಲ್ಲೇ ಬೇಕಾಗಿತ್ತು, ಸ್ಕ್ವೇರ್ ಆಗಿರುವಂಥದ್ದು ಬೇಕಾಗಿರಲಿಲ್ಲ ನನಗೆ. ಅವ್ರ ಕೈಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೌಂಡ್ ಶೇಪ್ ಇರುವಂಥದ್ದು. ಸೊ ಹಾಗಾಗಿ ಈ ಟೈಟನ್ ಅವ್ರದ್ದೇ ತರಿಸ್ಕೊಂಡಿದ್ದೆ. ಇದ್ರ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಎಲ್ಲ ತರಹದ ಆಪ್ಷನ್ಸ್ ಕೂಡ ಇದೆ ಇದರಲ್ಲಿ. ಸ್ಮಾರ್ಟ್ ವಾಚ್ ಅಂದರೆ ಗೊತ್ತಲ್ವಾ, ಎಲ್ಲ ಥರದ್ದು ಇದ್ದೇ ಇರುತ್ತೆ. ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿ ಅವ್ರಿಗೆ ಇಷ್ಟ ಆಯ್ತಾ ಅಂತ ಕೇಳ್ತಾ ಇದ್ದೆ. ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಅವರಿಗೆ ಬ್ಲ್ಯಾಕ್ ಕಲರ್ ವಾಚಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವ್ರಿಗೆ ಇಷ್ಟ ಆಗೋ ಥರ ಬ್ಲ್ಯಾಕ್ ಕಲರ್ನೇ ತರಿಸಿದ್ದೆ. ಹಾಗೆ ಇಲ್ಲಿ ಮನೆಯಲ್ಲೇ ಪನ್ನೀರ್ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಮಸಾಲ ಪನ್ನೀರ್ ಮಾಡ್ತಾ ಇದ್ದೀನಿ, ಅರ್ಧ ಲೀಟರ್ ಹಾಲಿನ ಬಳಸ್ಕೊಂಡು. ನಾಳೆ ನಾನು ಈ ಪನ್ನೀರಿಂದ ಫ್ರೈಡ್ ರೈಸ್ನ ಮಾಡ್ಕೋತೀನಿ. ಸೊ ಹಾಗಾಗಿ ಇವತ್ತು ಪನ್ನೀರ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಮಸಾಲೆನೆಲ್ಲ ಸೇರಿಸ್ಕೋಬೇಕು. ಚಿಲ್ಲಿ ಫ್ಲೇಕ್ಸ್ನ ಎತ್ತಿಟ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಅವರಿಗೇನು ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೋತೀನಿ. ಇನ್ನು ಹಾಲನ್ನು ಉಡಿಯೋದಕ್ಕೆ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ನೀವು ವಿನೆಗರ್ ಕೂಡ ಬಳಸ್ಕೋಬೋದು, ಅದು ಸ್ವಲ್ಪ ಕೆಮಿಕಲ್ ಅನಿಸುತ್ತೆ ನನಗೆ. ಹಾಗಾಗಿ ನಿಂಬೆಹಣ್ಣನ್ನು ಬಳಸ್ಕೊಂಡು ಈ ಪನ್ನೀರನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆರೆಂಜ್ ಕಲರ್ ಹಾಲಿನ ಪ್ಯಾಕೆಟ್ನ ತರಿಸಿದೆ. ಈ ಹಾಲಿನಿಂದ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಪನ್ನೀರ್ ಅಂತ. ಒಂದು ಹಾಲಿನ ಪಾತ್ರೆಗೆ ಹಾಲನ್ನು ಹಾಕಿ ಇವಾಗ ಕಾಯೋದಕ್ಕೆ ಇಟ್ಕೊಳ್ಳೋದು. ಇದು ಚೆನ್ನಾಗಿ ಉಕ್ಕಿ ಬರಬೇಕು ಹಾಲು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಕುದಿಯೋ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸ್ವಲ್ಪನೇ ಹಾಕ್ಕೋತೀನಿ. ಅಂದರೆ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋವಾಗ, ಫ್ರೈಡ್ ರೈಸ್ ಮಾಡ್ಕೊಳ್ಳುವಾಗ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ. ಸೊ ಹಾಗಾಗಿ ಸ್ವಲ್ಪನೇ ಹಾಕಿ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆನೆಲ್ಲ ಸೇರಿಸ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕರಿಬೇವಿನ ಸೊಪ್ಪು, ಅವರಿಗೇನು ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಜೀರಿಗೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ನಿಂಬೆಹಣ್ಣಿನ ರಸ ಇತ್ತಲ್ವ, ಅದಕ್ಕೆ ಒಂದೆರಡು ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೋಬೇಕು. ಸೇರಿಸಿದ ಮೇಲೆ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದರೆ ಹಾಲು ಚೆನ್ನಾಗಿ ಒಡೆಯುತ್ತೆ, ಪನ್ನೀರ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಮಾತ್ರ ಮಾಡ್ಕೋತಾ ಇದ್ದೀನಿ, ಅಂದರೆ ಒನ್ ಟೈಮ್, ನಾಳೆ ಫ್ರೈಡ್ ರೈಸ್ಗಾಗುವಷ್ಟು ಮಾತ್ರ. ನಿಮಗೆ ಜಾಸ್ತಿ ಬೇಕು ಅಂದರೆ 1 ಲೀಟರ್ ಹಾಲು ಅಥವಾ 2 ಲೀಟರ್ ಹಾಲನ್ನು ತರಿಸ್ಕೊಂಡು ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಈ ಮಸಾಲೆ ಪನ್ನೀರ್ನ ಮಾಡ್ಕೋಬೋದು. ಇನ್ನು ನಾರ್ಮಲಾಗಿ ಪನ್ನೀರ್ ಬೇಕು ಅಂತಂದರೆ ಈ ಮಸಾಲೆನೇನು ಹಾಕ್ತೀನಿ, ಬರೀ ನಿಂಬೆಹಣ್ಣಿನ ರಸ ಮಾತ್ರ ಹಾಕಿ ಈ ಪನ್ನೀರ್ನ ಮಾಡ್ಕೋಬೋದು. ಇವಾಗ ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು, ಅಂದರೆ ಸ್ವಲ್ಪ ಬಿಸಿ ಇರೋವಾಗಲೇ ಒಂದು ಸ್ವಲ್ಪ ಹೊತ್ತು, ಒಂದು 10 ರಿಂದ 20 ನಿಮಿಷ ಬಿಟ್ಟು ಈ ರೀತಿ ಒಂದು ಜಾಲರಿ ಇರುತ್ತಲ್ವ, ಅದಕ್ಕೆ ಅದ್ರ ಮೇಲೆ ಒಂದು ಬಟ್ಟೆನ ಹಾಕಿ, ಈ ಪನ್ನೀರ್ ಒಡೆದಿದೆ ಅಲ್ವಾ ಹಾಲು, ಅದನ್ನು ಇದ್ರ ಮೇಲೆ ಹಾಕಿ ಈ ರೀತಿ ಇದನ್ನು ಸುತ್ತಕೊಂಡು ಇಟ್ಕೋಬೇಕು. ಈ ರೀತಿ ಸುತ್ತಕೊಂಡು ಇಟ್ಕೊಂಡ್ರೆ ಯಾವ ಶೇಪ್ ಬರುತ್ತೋ ಅದೇ ರೀತಿ ಶೇಪ್ ಬರುತ್ತೆ. ನಿಮಗೆ ಶೇಪ್ ಚೆನ್ನಾಗಿ ಬರಬೇಕು ಅಂದರೆ ಪನ್ನೀರ್ ಮೋಲ್ಡೆ ಬರುತ್ತೆ ನೋಡಿ, ಆ ರೀತಿ ತೊಗೊಂಡು ಅದರೊಳಗಡೆ ಇದನ್ನು ಇಟ್ಟರೆ ನಿಮಗೆ ಕರೆಕ್ಟಾಗಿ ಸ್ಕ್ವೇರ್ ರೀತಿ ಬರುತ್ತೆ. ನಾನಿಲ್ಲಿ ಯಾವುದೇ ಥರ ಮೋಲ್ಡ್ ಏನು ಯೂಸ್ ಮಾಡ್ದೇ ಈ ಜಾಲರಿ ಮೇಲೇ ಈ ರೀತಿ ವೆಯ್ಟ್ ಆಗಿರುವಂಥದ್ದನ್ನು ಏನಾದ್ರೂ ಹಾಕಿ ಇಟ್ಟರೆ ಇದು ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ ಪನ್ನೀರ್. ಹಾಗೆಯೇ ಈ ಎಕ್ಸ್ಟ್ರಾ ನೀರೆಲ್ಲ ಇತ್ತಲ್ವ, ಅದನ್ನು ನಾವು ಏನಾದ್ರೂ ಚಪಾತಿ ಹಿಟ್ಟು ಕಲಿಸ್ಕೊಳ್ಳುವಾಗ ಅಥವಾ ಪರೋಟ ಹಿಟ್ಟನ್ನ ಕಲಿಸ್ಕೊಳ್ಳುವಾಗ ಬಳಸ್ಕೋಬೋದು, ಇಲ್ಲಾಂದರೆ ಗಿಡಕ್ಕೂ ಕೂಡ ಹಾಕ್ಬೋದು, ತೊಂದರೆ ಇಲ್ಲ, ಆದರೆ ವೇಸ್ಟ್ ಮಾಡಬಾರ್ದು. ಹಾಗೆಯೇ ಇವಾಗ ಪನ್ನೀರ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬಾ ಸಾಫ್ಟಾಗಿಯೂ ಕೂಡ ಬಂದಿತ್ತು.
ಇವತ್ತು ಶುಕ್ರವಾರ ಅಲ್ವಾ, ಹಾಲು ಹೊಡಿಬಾರ್ದು ಅಂತ 12 ಗಂಟೆ ತನಕ ಕಾಯ್ಕೊಂಡು ಕೂತಿದ್ದು. 12 ಗಂಟೆ ಆದಮೇಲೆ ಪನ್ನೀರ್ನ ಮಾಡಿಟ್ಟು ಹಾಗೆ ಸ್ವಲ್ಪ ಸಾಂಬಾರು ಕೂಡ ಉಳಿದಿತ್ತು, ಅದನ್ನು ಕೂಡ ಬಿಸಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇವತ್ತು ಮೂವಿ ನೋಡ್ಕೊಂಡು ಮಲ್ಕೊಂಡಿದ್ವಿ, ಸೊ ಹಾಗಾಗಿ ಲೇಟಾಗಿ ಪನ್ನೀರ್ನ ಮಾಡಿಟ್ಕೊಂಡು ಮಲ್ಕೊಂಡಿದ್ದಾಯಿತು. ಪನ್ನೀರ್ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಇದೆ ಅಂತ, ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬಂದಿತ್ತು. ಹೊರಗಡೆ ಸಿಗುತ್ತಲ್ವಾ ಅದೇ ರೀತಿ ಇತ್ತು. ನೀವು ಮಸಾಲೆನೆಲ್ಲ ಹಾಕ್ತೇನೆ ಕೂಡ ಮಾಡ್ಕೋಬೋದು, ನಾನು ಮೊದಲೇ ಹೇಳಿದಾಗೆ ಮಸಾಲೆ ಹಾಕಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಪನ್ನೀರ್ನೆಲ್ಲ ಈ ರೀತಿ ಕ್ಯೂಬ್ಸ್ಗಳ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಬೇಕು ಅಂದರೆ ಅದೇ ರೀತಿ ಬ್ಲಾಕ್ ಇದೆ ಅಲ್ವಾ, ಅದೇ ರೀತಿ ಇಟ್ಕೋಬೋದು, ಬೇಕು ಅಂದಾಗ ಕಟ್ ಮಾಡ್ಕೋಬೋದು. ಇನ್ ಕೇಸ್ ನೀವು ಬ್ಲಾಕ್ನ ಹಾಗೆ ಇಡ್ತಿದ್ದೀರಾ ಅಂತ ಅಂದರೆ, ಒಂದು ಬಾಕ್ಸ್ನಲ್ಲಿ ನೀರನ್ನು ಹಾಕಿ ಈ ಪನ್ನೀರ್ನ ಅದರೊಳಗಡೆ ಡಿಪ್ ಮಾಡಿ ಹಾಲಿನ ಪ್ಯಾಕೆಟೆಲ್ಲ ಇಟ್ಕೋತೀರಲ್ವಾ, ಅಲ್ಲಿ ಇಟ್ಕೊಂಡ್ರೆ ಪನ್ನೀರ್ ತುಂಬಾ ಫ್ರೆಶ್ ಆಗಿರುತ್ತೆ. ಹಾಗೆ ಇಟ್ಟರೆ ಸ್ವಲ್ಪ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಒಂದು 2-3 ದಿನ ಆದಮೇಲೆ. ಬಟ್ ನೀವು ಈ ರೀತಿ ನೀರಿನಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ. ಹಾಗೆ ನಾನಿಲ್ಲಿ ನಾಳೆನೆ ಬಳಸ್ಕೋತಾ ಇರೋದ್ರಿಂದ ಯಾವುದೇ ಥರ ನೀರು ಏನು ಹಾಕ್ತೇನೆ ಹಾಗೆಯೇ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಒಂದು ಚಿಕ್ಕ ಸ್ಟೀಲ್ ಬಾಕ್ಸ್ಗೆ ಕಟ್ ಮಾಡಿಟ್ಕೊಂಡಿರುವಂಥ ಪನ್ನೀರ್ ಕ್ಯೂಬ್ಸ್ನೆಲ್ಲ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು ಅಷ್ಟೇ. ಪನ್ನೀರ್ ನೋಡ್ತಾ ಇರ್ಬೋದು, ಅದರ ಸಾಫ್ಟ್ನೆಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹೊರಗಡೆಯಿಂದ ತೊಗೊಂಡು ಬಂದಿರ್ತೀವಲ್ವ, ಅದೇ ರೀತಿ ಇರುತ್ತೆ. ತುಂಬ ಸಿಂಪ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು. ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು, ಆದರೆ ನಾನಿವತ್ತು ಈ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋವಾಗ ಇನ್ನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಬಳಸ್ಕೋತೀನಿ. ಇವಾಗ ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರುವಂಥ ಪನ್ನೀರ್ ರೆಡಿ ಆಗಿರುತ್ತೆ. ಇದನ್ನು ಹಾಗೆ ಕೂಡ ತಿನ್ಕೋಬೋದು, ಅಷ್ಟು ಟೇಸ್ಟಿ ಆಗಿರುತ್ತೆ. ಬೇಕಿದ್ರೆ ಮನೆಯಲ್ಲಿ ನೀವು ಒಂದ್ಸಾರಿ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.